नमो श्रीनिवास 11 तारीख जनवरी 2014 वैकुंठ एकादशि प्रयुक्त तिरुमल तिरुमति देवस्थान स्थानिक वैयालिक स्थानिक देवस्थान ಭಕ್ತಾದಿಗಳಿಗೆ ಬೇಕಾಗಿರುವ ಎಲ್ಲ ಹಿತವಾದ ಸೌಕರ್ಯಗಳನ್ನು ಮಾಡಿದ್ವಿ. ಬೆಳಗ್ಗೆ 4 ಗಂಟೆಗೆ ಅಂದರೆ 4:30 ದರ್ಶನ ಪ್ರಾರಂಭವಾಗುತ್ತೆ. ಆಮೇಲೆ ಸಾಯಂಕಾಲ ರಾತ್ರಿ 12 ಗಂಟೆವರೆಗೂ ಕೂಡ ದರ್ಶನ ಇರುತ್ತೆ. ಭಕ್ತಾದಿಗಳು ಸ್ವಾಮಿ ದರ್ಶನ ಮಾಡಿ ಆಮೇಲೆ ದೇವರ ಪ್ರಸಾದ ಅಂದರೆ ತಿರುಪತಿಯಿಂದ ಲಾಡು ಬರುತ್ತೆ, ಅಂದರೆ ಅದು ನಾವು ಫ್ರೀ ಲಾಡು ಅಂತ ಕೊಡ್ತಾ ಇದ್ವಿ. ಇನ್ನೊಂದು 25 ರೂಪಾಯಿಗೆ ಲಾಡು ಮಾಡ್ತೀವಿ, ಅದನ್ನು ತಗೊಂಡು ಹೋಗೋದು. ಮತ್ತು ಇರೋ ಅಷ್ಟು ಕ್ಯಾಲೆಂಡರ್ಸ್ ಅಂದರೆ ಈಗಾಗಲೇ 1 ತಾರೀಕರಿಂದ ಇಲ್ಲಿ ತನಕ ಕೂಡ ನಾವು ಕ್ಯಾಲೆಂಡರ್ಸ್ ಬೇಕಾಗಿರೋ ಕ್ಯಾಲೆಂಡರ್ಸ್ ವಿತರಣೆ ಮಾಡಿದ್ವಿ. ಈಗ ಜನವರಿ 1 ತಾರೀಕಲ್ಲಿ 25 ರಿಂದ 30 ಸಾವಿರ ಭಕ್ತಾದಿಗಳು ದರ್ಶನ ಮಾಡಿದ್ದಾರೆ. ಈಗ ವೈಕುಂಠ ಏಕಾದಶಿ ದಿವಸ ನಾವು 70 ಸಾವಿರದಿಂದ 1 ಲಕ್ಷ ಜನ ಬರ್ಬೋದು ಅಂತ ನಿರೀಕ್ಷಣೆ ಮಾಡಿದ್ವಿ. ಅದಕ್ಕೆ ಬೇಕಾಗಿರುವ ಅರೇಂಜ್ಮೆಂಟ್ಸ್ಗಳು ಮಾಡಿದ್ವಿ. ಈಗ ತಿರುಮಲ ತಿರುಪತಿ ದೇವಸ್ಥಾನ ತಿರುಪತಿಯಲ್ಲಿ ವಿಶೇಷ ವೈಕುಂಠ ಏಕಾದಶಿ ದಿವಸ ವಿಶೇಷ ಅಂತ ಅಂದರೆ ವೈಕುಂಠ ವಾಕಲಿ ಮುಖಾಂತರ ಹೋಗಿ ದರ್ಶನ ಮಾಡೋದು. ದರ್ಶನ ಮಾಡಿದ ನಂತರ ವೈಕುಂಠ ವಾಕಲಿ ಮುಖಾಂತರ ಹೊರಗೆ ಬರೋದು. ಅದೇ ರೀತಿ ಇಲ್ಲಿ ಕೂಡ ನಾವು ಆ ವ್ಯವಸ್ಥೆ ಮಾಡಿದ್ವಿ. ಸಲ ವೈಕುಂಠ ವಾಕಿಲ ಅನ್ನೋದನ್ನು ಮಾಡಿದ್ವಿ. ಭಕ್ತಾದಿಗಳು ದೇವರ ದರ್ಶನ ಮಾಡಿ ವೈಕುಂಠ ವಾಕಲಿ ಮುಖಾಂತರ ಉತ್ತರಕ್ಕೆ ಹೋಗಿ ಆಮೇಲೆ ಪ್ರಸಾದ ತಗೊಂಡು ಎಲ್ಲ ಭಕ್ತಾದಿಗಳನ್ನ ನಾವು ವಿನಂತಿ ಮಾಡೋದೇನೆಂದರೆ ದಯವಿಟ್ಟು ಎಲ್ಲರೂ ಬಂದು ಸ್ವಾಮಿಯ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದು ಮತ್ತು ಇಲ್ಲಿ ನಾವು ವ್ಯವಸ್ಥೆ ಮಾಡಿರುವ ಪ್ರಸಾದ ವಿನಿಯೋಗವನ್ನು ಕೂಡ ಉಪಯೋಗಿಸ್ಕೊಂಡು ಎಲ್ಲರೂ ದೇವರ ಭಕ್ತಿಗೆ ಪಾತ್ರರಾಗಬೇಕು ಅಂತ ಹೇಳ್ತೀನಿ.